ಸವದತ್ತಿ ತಾಲೂಕಿನ ಹಿರೇಕುಂಬಿ ಗ್ರಾಮದ ಶ್ರೀ ಪವಾಡ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಗ್ರಾಮಸ್ಥರು ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಗಂಗಯ್ಯ ಅಮೋಘಿಮಠ್ ಮಾತನಾಡಿ, ಮನುಷ್ಯನ ಜೀವನದಲ್ಲಿ ಅತಿ ಪ್ರಾಮುಖ್ಯತೆಯನ್ನ ಹೊಂದಿರುವ ಈ ಪ್ರಕೃತಿಯನ್ನ ನಾವೆಲ್ಲರೂ ಸಂರಕ್ಷಣೆ ಮಾಡಿಕೊಂಡು ಹೋದರೆ ಮಾತ್ರ ನಮಗೆ ಶುದ್ಧ ಗಾಳಿ ಮಳೆ ಬೆಳೆ ದೊರೆಯುವುದು ಎಂದರು. ನಮಸ್ತೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ, ನಿಮ್ಮಲ್ಲಿ ಕೂಡ ವಿಶೇಷವಾಗಿ ಈ ಕುರಿತು ನೀವೇನು ಹೇಳ್ತೀರಿ ಸರ್? ವಿಶ್ವ ಪರಿಸರ ದಿನಾಚರಣೆ ನಾಡಿನ ಸಮಸ್ತ ಜನತೆಗೆ ವಿಶ್ವ ಪರಿಸರ ದಿನಾಚರಣೆಯ ಮೊದಲನೇ ಶುಭಾಶಯವನ್ನು ತಿಳಿಸ್ತೀನಿ. ಆಮೇಲೆ ಪರಿಸರ ಅಂತಂದರೆ ಈ ಮನುಷ್ಯರಷ್ಟೇ ಬರೋದಿಲ್ಲ, ಇದೆ ಇಲ್ಲಿ ಗುಡ್ಡ ಮತ್ತು ಗಿಡ ಪ್ರಾಣಿ ಪಕ್ಷಿ ಎಲ್ಲ ಬರ್ತಾವೆ. ಇವೆಲ್ಲ ಕೂಡಿ ಸೇರಿದ್ರೇ ಒಂದು ಪ್ರಕೃತಿ. ಈ ಪ್ರಕೃತಿಯಲ್ಲಿ ನಾವು ಇವತ್ತಿನ ದಿನಮಾನದಲ್ಲಿ ನಾವು ಕಾಕೊಂಡು ಹೋದಾಗ ಮಾತ್ರ ಈ ಒಂದು ಸುಂದರವಾದ ಗಾಳಿ ನೆಲ ಜಲ ಮತ್ತು ಸೌಖ್ಯವಾಗಿರ್ತದಂತೆ ನನ್ನ ಅನಿಸಿಕೆ. ನೀವು ವಿಶೇಷವಾಗಿ ಈಗ ಸಸಿ ನೆಡೆದುರ ಮೂಲಕ ಒಂದು ಪರಿಸರ ದಿನಾಚರಣೆ ಮಾಡಿದ್ರಲ್ಲ, ಈ ಕುರಿತು ಏನು ಹೇಳ್ತೀರಿ, ಏನು ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಇವತ್ತಿನ ದಿನಮಾನಗಳಲ್ಲಿ ಒಂದು ಯುವಕರಲ್ಲಿ ಇವತ್ತು ಸಸಿ ನೆಡುವುದು ಮತ್ತು ಪ್ರಾಣಿ ಪಕ್ಷಿಗಳು ಮತ್ತು ಪರಿಸರದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ಕಡಿಮೆ ಆಗಿದೆ. ನಾನು ಈ ಮೂಲ ನಿಮ್ಮ ಟಿ ವಿ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಂತಂದ್ರೆ ಯುವಕರಿಗೆ ಈ ಗಿಡ ನೆಡೋಣ, ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸೋಣ ಅಂತೇಳಿ ನಾ ಇಷ್ಟಪಡ್ತೇನೆ ಹೇಳಕ್ಕೆ. ನಮ್ಮ ಹೆಸರು ಗಂಗಯ್ಯ ಅಮೋಘಿಮಠ್. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಐಕೆ ಅವರಾದಿ, ಪಿಕೆಪಿಎಸ್ ಸದಸ್ಯ ಆರ್ವಿ ಸಳುಂಕೆ, ಎಂಡಿ ಪೀರ್ಜಾದೆ, ಶಿವಾಜಿ ನಿಚ್ಚಳ್, ಪುಂಡಲಿಕ್ ಬನ್ನೂರ್, ಸಾತಿರಪ್ಪ ಹುಲಿ, ಕಿರಣ್ ಬಂಡಿ, ನೂರ್ ಅಹಮದ್ ಮುಲ್ಲಾ, ಬಸವರಾಜ್ ಅಡಿಗೇರಿ, ಸುರೇಶ್ ಕೊಳ್ಳಿ ಮತ್ತಿತರರು ಭಾಗಿಯಾಗಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.